ಜನಾಧಿಕಾರಿ ಜನಾಧಿಕಾರ ಸಮಾವೇಶದ ಮುಖ್ಯ ಉದ್ದೇಶ ಈ ಒಂದು ರಾಜ್ಯದಲ್ಲಿ ಏನು ಭ್ರಷ್ಟ ಸರ್ಕಾರ ಇದೆ ಇದರ ವಿರುದ್ಧ ಒಂದು ಜನಾಂದೋಲನವನ್ನು ಮೂಡಿಸೋದಾಗಿದೆ. ಮುಂಬರುವ ಚುನಾವಣೆಯಲ್ಲೂ ಸಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಈ ರಾಜ್ಯದಲ್ಲಿ ಉದಯಿಸುವ ಎಲ್ಲ ಸಾಧ್ಯತೆಗಳನ್ನು ನಾವು ಈಗಾಗಲೇ ಜನ ಬೆಂಬಲ ನಮಗೇನು ವ್ಯಕ್ತವಾಗ್ತಿದೆ ಇದರ ಮೂಲಕ ನಾವು ಕಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಲವು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಲಿದೆ. ಮಂಗಳೂರು ಏನು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇದೆ, ಇಲ್ಲೂ ಸಹ ನಾವು ಚುನಾವಣೆಗೆ ಸ್ಪರ್ಧಿಸಲಿದ್ದೇವೆ. ಖಂಡಿತ ಈ ಕ್ಷೇತ್ರದಲ್ಲಿ ಜನಬೆಂಬಲ ನಮಗೆ ವ್ಯಾಪಕವಾಗಿದೆ. ಈಗಾಗಲೇ ನಡೆದಂಥ ಸ್ಥಳೀಯ ಸಂಸ್ಥಾ ಚುನಾವಣೆಗಳಲ್ಲಿ ನಾವು ಇಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡಿರೋದನ್ನು ನೀವೆಲ್ಲರೂ ಕಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಇಲ್ಲಿ ಬಹುಮತದಿಂದ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ. ಪಕ್ಷ ಇದಕ್ಕಾಗಿ ಶ್ರಮಪಟ್ಟು ಕಾರ್ಯಕರ್ತರು ಹಗಲು ರಾತ್ರಿ ದುಡಿದು ಈ ಕ್ಷೇತ್ರವನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಪ್ರಪ್ರಥಮ ಶಾಸಕರನ್ನು ಈ ಉಳ್ಳಾಲ ಕ್ಷೇತ್ರದಿಂದ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ನಾವು ಗೆಲ್ಲಿಸಿಕೊಡಲಿದ್ದೇವೆ ಅನ್ನೋದನ್ನು ನಾನು ಈ ಕ್ಷೇತ್ರದ ಒಂದು ಕಾರ್ಯಕರ್ತನಾಗಿ ಈ ಕ್ಷೇತ್ರದ ಒಂದು ಪಕ್ಷದ ಸದಸ್ಯನಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂಬರುವ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ಈ ಒಂದು ತಾಲೂಕಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಪಕ್ಷ ಅಭ್ಯರ್ಥಿಗಳನ್ನು ಹಾಕಲಿದೆ. ಸ್ವತಂತ್ರವಾಗಿ ನಾವು ಈ ಚುನಾವಣೆಯನ್ನು ಎದುರಿಸ್ತೇವೆ. ಚುನಾವಣೆಯಲ್ಲಿ ಸಹ ತಾಲೂಕು ಏನು ಹೊಸ ತಾಲೂಕಾಗಿದೆ ಉಳ್ಳಾಲ, ಇದರ 10 ಸ್ಥಾನಗಳಲ್ಲಿ 6-7 ಸ್ಥಾನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗೆಲ್ಲುವ ಸಾಧ್ಯತೆಗಳಿದೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ನಲ್ಲೂ ನಾವು ಗೆಲ್ಲುತ್ತೇವೆ. ಈ ರೀತಿಯಾಗಿ ನಾವು ಏನು ಮುಂದಿನ ಶಾಸಕ ಸ್ಥಾನ ಇದೆ ಅದು ಸಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಗೆಲ್ಲಲಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.